मक्कल जोते सेरकोंडु नीनु तुंबा हुडुगाट आडिबिट्टे अवरु तुंबा तुंबा डेंजरस रम्य आद्रे इदु इष्टु सीरियस आगुत्ते अंत ननगे गोत्तिरलिल्ल विजय ऐ एम वेरी सॉरी हलो रम्या हिया हलो आंटी नानु चीनु मातड्ता इरोदु हाँ हेलो सीनु येनादु क्लू सिक्ता आंटी आ कळ्ळु गड्ड नम्म पुटाणि फर्स्ट टाइम कंडुहिडिबिट्टिदे ಏನಂತೆ ನಿಜನ ಹೌದು ಆಂಟಿ ಆ ಕಳ್ಳರು ಶಾರದಾನ ಕಿಂತ ಪಡಿ ಗಡ್ಡಂಗಾತ್ರ ಕರ್ಕೊಂಡೋದ್ರಂತೆ ಅಲ್ಲಿ ಶಾರದ ತಪ್ಪಿಸ್ಕೊಂಡಿದ್ದಾಳೆ ಹೌದಾ ಎಲ್ಲಿದೆ ಆ ಜಾಗ ಹಾ ತಗೊಳ್ಳಿ ವಿಜಯ್ ಆ ಕಿಡ್ನಾಪರ್ಸಿರೋ ಅಡ್ರೆಸ್ ನ ತಿಳ್ಕೊಳ್ಳಿ ಹಾ ಹೇಳ್ಬಿಟ ಹೌದು ಹಾ ಬಂಗ್ಲೆ ಏನು ಓಕೆ 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 ಗೊತ್ತಾಯ್ತು ನಡಿ ನೀವು ಅವರ ಜೊತೆ ಎಲ್ಲ ಹೊರದಾಟಕ್ಕೆ ಹೋಗಬೇಡಿ ನಾನು ನಮ್ಮೆಲ್ಲ ಪೊಲೀಸ್ ಫೋರ್ಸ್ ಕರ್ಕೊಂಡು ಅವರಿಗೆ ಬರ್ತೀನಿ ಓಕೆ ಅದು ತುಂಬಾ ಡೇಂಜರಸ್ ಗ್ಯಾಂಗ್ ಆಯ್ತಾ ನಾನು ಬರೋವರೆಗೂ ನೀವು ಅಲ್ಲೇ ಹೈಡ್ ಮಾಡ್ಕೊಂಡು ಅವರನ್ನ ವಾಚ್ ಮಾಡ್ತಾ ಇರಿ ಓಕೆ ಸರಿ ಓಕೆ ಹಲೋ ಹಲೋ ಕಂಟ್ರೋಲ್ ರೂಮ್ ಹೌದು ಇಷ್ಟು ವಿಜಯ್ ಮಾತಾಡ್ತಾ ಇರೋದು ಹೌದು ಹೌದು ನಡಿ ಹಾ ಆ ಇಂಟರ್ನ್ಯಾಷನಲ್ ಗ್ಯಾಂಗ್ ಇದೆಯಲ್ಲ ಮಕ್ಕಳ ಕಳ್ಳರ ಗ್ಯಾಂಗ್ ಅದು ಅದೆಲ್ಲಿದೆ ಅಂತ ಗೊತ್ತಾಗ್ಬಿಟ್ಟಿದೆ ನೀವೆಲ್ಲ ಫೋರ್ಸ್ ತಗೊಂಡು ನಾನು ಹೇಳೋ ಈ ಅಡ್ರೆಸ್ಗೆ ಬಂದ್ಬಿಡಿ ನೋಡಿ ಹೆಬ್ಬಾಳ ರೈಲ್ವೆ ಪ್ಯಾಲರ್ ಇದೆಯಲ್ಲ ಅಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಒಂದು ಮೆಟ್ರೋ ರೋಡ್ ಸಿಗುತ್ತೆ ಅಲ್ಲಿಂದ ಮುಂದೆ ಹೋದ್ರೆ ಹಲೋ ಹಲೋ ಅಲ್ಲಿಂದ ಹಲೋ ಹಲೋ ಹಾ ಅಲ್ಲಿಂದ ಅಲ್ಲಿಂದ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ದೂರದಲ್ಲಿ ಒಂದು ಬಂಗ್ಲೆ ಸಿಗುತ್ತೆ ಅದೇ ಅದೇ ಆ ಗ್ಯಾಂಗ್ ಅಡ್ಡ ನೋಡಿ ಯಾವ ಪೊಲೀಸು ರಸ್ತೆಲಿ ಬರದು ಬೇಡ ಎಲ್ಲ ಎಲ್ಲ ಮಕ್ಕಳು ಬರಲಿ ಹೌದು ಎಲ್ಲ ಮಕ್ಕಳು ಬರಲಿ ಓಕೆ ನಾನು ಅಲ್ಲಿ ಇರ್ತೀನಿ ಹಾ ಓಕೆ 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 ಬನ್ಬಿಡಿ ಎಲ್ಲ ಬನ್ಬಿಡಿ ಫುಲ್ ಫೋರ್ಸ್ ಓಕೆ ಓವರ್ ಓವರ್ ಹಾ ನೋಡ್ರಮ್ಮ ನಾವೀಗ ಫಾಸ್ಟ್ ಆಗಬೇಕು ಮಕ್ಕಳಿಗ ಅವರನ್ನ ಕಂಡಿಡಿದ್ ಬಿಟ್ಟಿದ್ದಾರೆ ಓಕೆ ನಾನು ಅಲ್ಲಿಗೆ ಹೋಗ್ತೀನಿ ನೀನು ಪೇಪರ್ ಆಫೀಸ್ ಹೋಗು ನಾಳೆ ಹೆಡ್ಲೈನ್ ರೆಡಿ ಮಾಡು ಅಫೋರ್ಸ್ ನಮ್ಮ ಪುಟಾಣಿ ಫೋರ್ಸ್ ಕಳ್ಳರನ್ನ ಹಿಡಿದಿದೆ ಅಂತ ಹೆಡ್ಲೈನ್ಸ್ ಅಲ್ಲಿ ಬರಬೇಕು ಆಯ್ತಾ ಏನ್ ಸಾಹೇಬ್ರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ಕಳ್ಳರು ಸಿಕ್ಕಿದ್ರು ಅಂತಾನೆ ಅರ್ಥ ಪುಟಾಣಿ ಫೋರ್ಸ್ ಜೊತೆ ನಾನು ಬರ್ತೀನಿ ವಿಜಯ್ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡು ನೀ ಡೈರೆಕ್ಟ್ ಆಫೀಸ್ ನಲ್ಲಿ ಬಂದ್ಬಿಡು ಓಕೆ ಈ ವಿಷಯ ಮೊದಲು ನಮ್ಮ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬರೋ ಹಾಗೆ ನಾನು ಮಾಡ್ತೀನಿ ಸರಿನಾ ಸರಿ ಸರಿ ಹಾಗೆ ಮಾಡು ಕ್ವಿಕ್ ಓಕೆ ಬೈ ಅಬ್ಬಾ ಬಹುಶಃ ಇದೆ ಬಂಗ್ಲೆ ಅನ್ಸುತ್ತೆ ಕಣ್ರೆ ಖಂಡಿತ ಇದೆ ಬಂಗ್ಲೆ ಒಳಗಡೆ ನುಗ್ಗೋಣವಾ ಯಾಕೆ ನಾಸಿಗೆ ಹಾಕೊಳಕ್ಕ ಅಲ್ಲೋಡು ಕಡಿಯರೆ ಕಾಲ್ ಕೈತಿದ್ದಾರೆ ಅಂತ